ಎಸ್ ಪರಮೇಶ್ವರ್ ವಿವಾದ ಆಯಿತು ಇದೀಗ ಮುಂದಕ್ಕೆ ಹೋಗೋಣ ಉದಯನಿಧಿ ಸ್ಟಾಲಿನ್ ಆರಂಭದಲ್ಲಿ ಈ ಒಂದು ಸನಾತನ ಧರ್ಮದ ವಿವಾದಕ್ಕೆ ಕಾರಣ ಉದಯನಿಧಿ ಸ್ಟಾಲಿನ್ ಅವರ ಮಾತುಗಳು ಇದೀಗ ನಟ ಪ್ರಕಾಶ್ ರಾಯ್ ಇದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಮತ್ತಷ್ಟು ವಿವಾದಕ್ಕೆ ಕಿಚ್ಚನ್ನು ಒದಿಸಿದ್ದಾರೆ ಏನಪ್ಪ ಅಂದರೆ ಪ್ರಕಾಶ್ ರಾಯ್ ಕೂಡ ಸನಾತನ ಧರ್ಮದ ಬಗ್ಗೆ ಮಾತನಾಡಿದರೆ ನಾನು ಸನಾತನ ಧರ್ಮಕ್ಕೆ ಹುಟ್ಟಿಲ್ಲ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೇನೆ ಈ ಮುಖಾಂತರ ಸನಾತನ ಧರ್ಮದ ವಿವಾದಕ್ಕೆ ಕಿಡಿಯನ್ನು ಮತ್ತಷ್ಟು ಜಾಸ್ತಿ ಮಾಡಿದರೆ ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿದರೆ ಪ್ರಕಾಶ್ ರಾಯ್ ಗೌರಿ ನೆನಪು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಪ್ರಕಾಶ್ ರಾಯ್ ನಾನು ಎಕ್ಸ್ನಲ್ಲಿ ಅಂದರೆ ಏನು ಟ್ವಿಟರ್ ಇತ್ತಲ್ಲ ಆ ಟ್ವಿಟರ್ನಲ್ಲಿ ಈಗ ಎಕ್ಸ್ ಅಂತ ಕರೀತಾರೆ ಸನಾತನಿ ಸಂಸತ್ ಅಂತ ಪೋಸ್ಟ್ ಮಾಡಿದ್ದೆ ಅದಕ್ಕೆ ನಿನ್ನದು ಸನಾತನ ಧರ್ಮ ಅಲ್ವಾ ಅಂತ ಒಬ್ಬ ಪ್ರಶ್ನೆ ಕೇಳಿದೆ ಅದಕ್ಕೆ ನಾನು ಸನಾತನ ಧರ್ಮಕ್ಕೆ ಹುಟ್ಟಿಲ್ಲ ನನ್ನ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೇನೆ ಅಂತ ಉತ್ತರಿಸಿದ್ದಾಗಿ ಪ್ರಕಾಶ್ ರೈ ಹೇಳಿದ್ದಾರೆ ಇದರ ಮಧ್ಯೆ ಪ್ರಕಾಶ್ ರೈ ಹೇಳಿಕೆಯನ್ನು ಮಾಜಿ ಡಿ ಸಿ ಕೆ ಎಸ್ ಈಶ್ವರಪ್ಪ ಖಂಡಿಸಿದ್ದಾರೆ ಅವನು ತನ್ನ ತಂದೆ ಯಾರು ಅಂತ ಅವನ ತಾಯಿಗೆ ಕೇಳಿದ್ದಾನೋ ಇಲ್ವೋ ಅಂತ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಒಟ್ಟಿನಲ್ಲಿ ಬರೀ ಮಾತು 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 ಅವ್ರಂಗಂದರು ಇವ್ರು ಹಿಂಗಂದರು ಇವ್ರು ರಂಗಂದರು ಇವರು ಹಿಂಗಂದರು ಇವ್ರಿಗೆ ಒಂದು ಧರ್ಮದ ಬಗ್ಗೆ ಬೇಸರ ಇದ್ದರೆ ಒಂದು ಧರ್ಮದ ಬಗ್ಗೆ ಆಕ್ರೋಶ ಇದ್ದರೆ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ಲಿ ಇಲ್ಲ ಅಂತಲ್ಲ ಆದರೆ ಆ ಅಭಿಪ್ರಾಯ ಮತ್ತೊಬ್ಬರ ಭಾವನೆಗಳಿಗೆ ಹೇಗೆ ಧಕ್ಕೆಯನ್ನು ತರಬಹುದು ಆ ಭಾವನೆಗಳಿಗೆ ಯಾವ ರೀತಿ ಬೇರೆ ಜನಗಳಿಗೆ ಈಗ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಅಸಂಬದ್ಧವಾಗಿ ಕೆಟ್ಟದಾಗಿ ಅಗೌರವವಾಗಿ ಮಾತನಾಡ್ತಿದ್ದಾರಲ್ಲ ಆ ಧರ್ಮವನ್ನು ಪಾಲನೆ ಮಾಡೋರಿಗೆ ಬೇಜಾರಾಗುತ್ತೆ ಅವರ ಭಾವನೆಗಳಿಗೆ ಒಂದು ರೀತಿ ಬೇಸರ ಆಗುತ್ತೆ ಯಾವಾಗೋ ಆಗಿರ್ತಕ್ಕಂಥ ಘಟನೆಗಳು ಸನಾತನ ಧರ್ಮದಲ್ಲಿ ಎಲ್ಲವೂ ಸರಿ ಇದೆ ಅಂತ ಯಾರೂ ಹೇಳಲ್ಲ ಒ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಅವರದೇ ಆದಂತಹ ಒಂದು ನ್ಯೂನತೆಗಳು ಇದ್ದೇ ಇರುತ್ತೆ ಅದು ಹಿಂದೂ ಧರ್ಮ ಆಗಿರ್ಬೋದು ಮುಸ್ಲಿಂ ಧರ್ಮ ಆಗಿರ್ಬೋದು ಕ್ರೈಸ್ತ ಜೈನ ಯಾವುದೋ ಒಂದು ಧರ್ಮ ಯಾರೂ ಪರ್ಫೆಕ್ಟ್ ಅಲ್ಲ ಆದರೆ ಯಾರೋ ಒಬ್ಬರು ಮಾಡಿದ ತಪ್ಪನ್ನು ಇಡೀ ಧರ್ಮದ ಮೇಲೆ ಹಾಕೋದು ಎಷ್ಟು ಸರಿ ಪ್ರಕಾಶ್ ನಾನು ಸನಾತನ ಧರ್ಮ ಅಲ್ಲ ನಾನು ಸನಾತನ ಧರ್ಮಕ್ಕೆ ಹುಟ್ಟಿಲ್ಲ ನಾನು ಹಿಂದೂ ಧರ್ಮಕ್ಕೆ ಹುಟ್ಟಿಲ್ಲ ನಾನು ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ ಎಲ್ಲರೂ ಅಪ್ಪ ಅಮ್ಮನಿಗೆ ಹುಟ್ಟೋದು ಹುಟ್ಟಿದ ಮೇಲೆ ಜಾತಿ ಬರುತ್ತೆ ಧರ್ಮ ಬರುತ್ತೆ ಅನವಶ್ಯಕ ಆಮೇಲೆ ಇವರು ಅಷ್ಟೇ ಈಶ್ವರಪ್ಪ ಅವರಪ್ಪ ಯಾರಂತ ಅಮ್ಮನಿಗೆ ಕೇಳಿಲ್ಲ ಅಪ್ಪ ಅವರು ಯಾರೋ ಏನೋ ಹೇಳಿಕೆ ಕೊಟ್ಟ ಇವ್ರು ಇನ್ನೊಬ್ರು ಅದಕ್ಕೊಂದು ಹೇಳಿಕೆ ಕೊಡೋದು ಎಲ್ಲವೂ ನಾನ್ಸೆನ್ಸೇ ಅವಶ್ಯಕತೆ ಇರ್ತಕ್ಕಂಥ ಹೇಳಿಕೆಗಳು ಒಂದು ಅನ್ನಿಸ್ತಾ ಇಲ್ಲ ಬಟ್ ಸುದ್ದಿ ವಿವಾದ ಚರ್ಚೆ ಆಗ್ತಾ ಇದೆ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ